नाटने अले शुरू आगता है दयविट्टु सरकारदवरु इदर बग्गे तुम्बा नीटागि तांडो बडवरिगे मत्ते मध्यम वर्गदवरिगे सहाय माडि आमेले एनु बेकारे एनु हेळि सर एनु बेकारे अवरु क्रम तगोळ्ळि दयविट्टु मध्यम वर्गदवरिगे मात्र ई सली तुम्बा तोंदरे आगुत्ते दयविट्टु नीवु मध्यम वर्गदवरन्न गणनेगे तगोळ्ळबेकु मध्यम वर्गदवनु भारी ओद्दाड्ता इद्दाने ಜೀವನದಲ್ಲಿ ದಯವಿಟ್ಟು ತಗೊಳ್ಳಿ ಆಮೇಲೆ ಏನು ಬೇಕಾದ್ರೂ ಮಾಡಿ ನೀವು ನಾಲ್ಕನೇ ಅಲೆ ಬಗ್ಗೆ ಬರ್ಲಿ ಬಿಡ್ರಿ ಅಲ್ಲ ಸಾಯಿದ ಎಲ್ಲರೂ ದೇಶನೇ ಬಿಡ್ಲಿ ದೇಶ ಬಾಂಬ್ ಹಾಕ್ಬಿಡ್ಲಿ ಫಸ್ಟ್ ಕ್ಯಾಮತ ದೇಶನೇ ಬಾಂಬ್ ಹಾಕ್ಬಿಡ್ಲಿ ಎಲ್ಲರೂ ಬಸ್ಕಲ್ ಕಷ್ಟ ಆಗೈತೆ ಈ ಪೆಟ್ರೋಲ್ ಈ ಡಿಜೆಲ್ ಈ ಎಣ್ಣೆ ಬಡವ್ರ ಬಗ್ಗೆ ಬಸ್ಕಂಗಿಲ್ಲ ಗಾರೆ ಕೆಲಸದಿಂದ ಕೆಲಸಗಳಿಲ್ಲ ನಾನೊಪ್ಪ ಸಿಮೆಂಟ್ 112 ರೂಪಾಯಿ ಪೆಟ್ರೋಲ್ ಉತ್ತರಾಗ್ಲವರು ಬರೋ ಬಗ್ಗೆ ಸಾಲ ಈಗ ಸರ್ಕಾರದವರು ಆದೇಶ ಮಾಡ್ತಾ ಇದ್ದಾರೆ ನಾಲ್ಕನೇ ಅಲೆ ಬರ್ತಾ ಇದೆ ಅದರ ಬಗ್ಗೆ ಮುಂಜಾಗ್ರತ ಕ್ರಮ ವಹಿಸಿ ಮಾಸ್ಕ್ ಧರಿಸಿ ಅಂತರ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಆದೇಶದಂತೆ ನಾವು ಸರ್ಕಾರ ಆದೇಶದಂತೆ ಪಾಲಿಸ್ತರೆ ನಾಲ್ಕನೇ ಅಲೆನ ತಡಿಬಹುದು ಅದರಿಂದ ಸರ್ಕಾರ ಆದೇಶ ಪಾಲನೆ ಮಾಡೋದು ತುಂಬಾ ಒಳ್ಳೆದು ಅನಿಸ್ತಾ ಇದೆ ಪಾಲನೆ ಮಾಡಿ ನಾಲ್ಕನೇ ಅಲೆ ಕೊರೋನಾನ ದೂರದಿಂದ ಓಡಿಸ್ಬಿಡೋಣ ಈ ಜಗತ್ತಿನಿಂದನೇ ಓಡಿಸೋದಕ್ಕೆ ಕ್ರಮ ಕೈಗೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಅಭಿಪ್ರಾಯ ತಿಳಿಸ್ತಾ ಇದೀನಿ ಇಲ್ಲ ನಾಲ್ಕನೇ ಅಲೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಅದು ಜನಗಳು ಅವೇರ್ನೆಸ್ ಮಾಡೋದಕ್ಕೆ ಒಳ್ಳೆದು ಆದರೆ ಇದು ನಿಜವಾಗ್ಲೂ ನಾಲ್ಕನೇ ಅಲೆ ಹೌದೋ ಅಲ್ಲೋ ಇಲ್ಲ ಗವರ್ನಮೆಂಟ್ ಈ ಅಲೆಗಳನ್ನು ಬಳಸ್ತಿದೆಯೋ ಈ ಜಾತಿ ಧರ್ಮ ಇದನ್ನೆಲ್ಲ ಮುದ್ದೆ ತಗೊಂಡು ಈ ನಾಳೆ ಹಬ್ಬ ಬರೋ ಟೈಮಲ್ಲಿ ಈ ಅಲೆ ಬರ್ತಿದೆ ಅಂತ ಅಂತಿದ್ದಾರೆ ಅಂತ ಒಂದು ಡೌಟ್ ಆಗುತ್ತೆ ಮತ್ತು ಇನ್ನೊಂದು ನಿಜವಾಗ್ಲೂ ಪ್ರಿಕಾಷನ್ ಆಗಿ ಮಾಸ್ಕ್ ಹಾಕೋದು ಅದೆಲ್ಲ ಹೇಳಿದ ಒಳ್ಳೆಯದು ಬಟ್ ಏನು ಸಾಮಾನ್ಯ ಜನಗಳು ಈಗ ಏನು ಬಡವರು ಕೂಲಿ ಕಾರ್ಮಿಕರು ಎಲ್ಲರಿಗೂ ಈಗಷ್ಟೇ ಚೇತರಿಸ್ಕೊಂತಿದ್ದಾರೆ ಬಿಸ್ನೆಸ್ನಲ್ಲೂ ಈಗಷ್ಟೇ ಚೇತರಿಸ್ಕೊಂತಿದ್ದಾರೆ ಅವರಿಗೆಲ್ಲರಿಗೂ ಈ ಅಲೆ ಬಂತು ಇದು ಅಂತೇಳಿ ತುಂಬ ಕಠಿಣವಾದ ಕ್ರಮ ಇದನ್ನು ತಗೊಂಡ್ಬಿಟ್ಟು ಲಾಕ್ಡೌನ್ ಅವಿವು ಮಾಡಿದರೆ ಅವರು ಈಗ ಮತ್ತೆ ಭಾಳ ಲಾಸ್ ಆಗಿ ಬದುಕೋದು ಊಟ ಮಾಡೋದಕ್ಕೂ ಆಗದಿದ್ದಂಗೆ ಆಗ್ಬಿಡುತ್ತೆ ಅದರಿಂದ ಈ ಗೌರ್ಮೆಂಟು ಬರೇ ಒಂದು ತಮ್ಮ ಒಂದು ಇದನ್ನು ನೋಡಿದೆ ಜನಗಳ ಹಿತದೃಷ್ಟಿಯಿಂದನೂ ಮತ್ತು ಎಲ್ಲ ಒಂದು ತರಕಾರಿ ಆಗಲಿ ಅಥವಾ ಮೆಟೀರಿಯಲ್ಸ್ ಆಗಲಿ ಸ್ಟೀಲ್ ಆಗಲಿ ಎಲ್ಲದನ್ನೂ ಸಹ ಒಂದು ರೇಟು ಜಾಸ್ತಿ ಮಾಡಿದ್ರಿಂದ ಜನಗಳಿಗೆ ತುಂಬಾ ಕಷ್ಟ ಆಗಿದೆ ಅದನ್ನು ಅವಾಯ್ಡ್ ಮಾಡಿ ನೀರಂತೂ ಈಗ ಎಲ್ಲ ಕಡೆಯೂ ಭಾಳ ಪ್ರಾಬ್ಲಮ್ ಆಗಿದೆ ಆಮೇಲೆ ಈ ಸ್ಮಾರ್ಟ್ ಸಿಟಿದಾಗಲಿ ಅಥವಾ ಇನ್ನೊಂದಾಗಲಿ ಕಳಪೆ ಕಾಮಗಾರಿ ಆಗ್ತಿದೆ ಮತ್ತು ಅದನ್ನು ಸರ್ಕಾರದವ್ರು ಗಮನ ಕೊಟ್ಟು ಒಳ್ಳೆ ಕಾಮಗಾರಿ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ನಾನು ನಾಲ್ಕನೇ ಅಲೆ ಕೊರೋನಾ ಬಗ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಸರ್ಕಾರ ಬಾಂದಾಗ ಬರುತ್ತೆ ಹೋಗಂದಾಗ ಹೋಗುತ್ತೆ ಜನಗಳು ಬದುಕೋದು ಕಷ್ಟ ಆಗಿದೆ ದಿನನಿತ್ಯದ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಕೊರೋನಾ ಬಂದಿದೆಯೋ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಅಂತಾರೆ ಹಾಕ್ಕಂತೀವಿ ತೆಗಿರಿ ಅಂತ ತೆಗಿತೀವಿ ದಯಮಾಡಿ ಈ ರೇಟಿನ ಬಗ್ಗೆ ಗಮನ ಸರ್ಕಾರ ಗಮನ ಹರಿಸಿ ಯಾರ್ಯಾರಿಗೆ ಕೊಡ್ತಾರೆ ಸಬ್ಸಿಡಿ ಮೊದಲು ತಿನ್ನ ಪದಾರ್ಥಗಳಿಗೆ ಸಬ್ಸಿಡಿ ಮಾಡಿ ಪೆಟ್ರೋಲ್ ಆಗಲಿ ತಿನ್ನ ಅನ್ನ ಆಗಲಿ ಅಕ್ಕಿ ಆಗಲಿ 70 ರೂಪಾಯಿ ಕೆಜಿ ಅಕ್ಕಿ ಆಗಿದೆ ಬಡತನದಲ್ಲಿದ್ದಾರೆ ಮಿಡ್ಲ್ ಪೀಪಲ್ಸ್ ಅಂತ ಇದ್ರ ಬದುಕೋದು ಭಾಳ ಕಷ್ಟಕ್ಕೆ ಬಂದಿದೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಅವರು ಸರ್ಕಾರ ಚೇಂಜ್ ಮಾಡೋದು ಕ್ಯಾಬಿನೆಟ್ ಮಾಡೋದು ಇವರು ಅವ್ರ ಮೇಲೆ ಅವ್ರ ಇವ್ರ ಮೇಲೆ ಯಾವುದೂ ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ ಈಗಿನ ಸರ್ಕಾರ ಆಗಲಿ BJP ದಳ ಕಾಂಗ್ರೆಸ್ ಯಾವುದೇ ಆಗಿರಲಿ ಜನಗಳ ಬಗ್ಗೆ ಕಾಳಜಿ ಇಲ್ಲ ಮುಂದಿನ ಚುನಾವಣೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ವಿನ ಯಾವುದೇ ಪ್ರಗತಿ ಆಗಲಿ ಈ ಸದ್ಯಕ್ಕೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಿಲ್ಲಿಸಲಿ ಎಲ್ಲವನು ಆ ದುಡ್ಡನ್ನು ಬಡವ್ರ ಬಗ್ಗೆ ಹಾಕಲಿ ಏನಾಗಿದೆ ಅಂತ ನೋಡಲಿ ಫಸ್ಟ್ ಏನು ಬೇಕೋ ಅವನಿಗೆ ಕಾಯಿಲೆ ಬಂದಿದೆ ಅವನು ಇಂಜೆಕ್ಷನ್ ಕೊಟ್ಟರೆ ಹುಷಾರಾಗ್ತಾನೆ ಆ ಥರ ಮಾಡಲಿ ಯಾವುದೋ ಡೆವಲಪ್ಮೆಂಟ್ ತೊಗೊಂಡು ಆ 40% ಈ 40% ನಮಗೇನು ಗೊತ್ತಮ್ಮೆ ನಾವು ಕೆಲಸ ಆಗ್ಬೇಕು ನಮ್ಗೆ ಕೊಟ್ಟಾರೆ ಜನಸಾಮಾನ್ಯರು ಬದುಕೋಕೊಂಡು ದಾರಿ ಮಾಡಿಕೊಡ್ಲಿ ಚುನಾಯಿತ ಪ್ರತಿನಿಧಿಗಳು ಇರೋದೆ ಸಾರ್ವಜನಿಕರ ಸೇವಕರು ನಮ್ಮ ಸೇವೆ ಮಾಡಲಿ ಅವರು ನಾವು ಅವ್ರ ಸೇವೆ ಮಾಡಿದ್ದೀವಲ್ಲ ಚುನಾವಣೆಯಲ್ಲಿ ಗೆದ್ದು ಕಳಿಸಿದ್ವಿ ಮಾಡ್ತಾ ಇರೋದೇನು ಅವರು ಅವ್ರು ಬೆಳೆ ಬೇಸ್ಕೊಂತಾರೆ ಅವ್ರ ಸಂಸಾರಗಳು ಬದುಕ್ತವೆ 1000 ಕೋಟಿ ಮಾಡ್ಕೊಳ್ತಾರೆ 1000 ಕೋಟಿ ಆಸ್ತಿ ಮಾಡ್ಕೊಳ್ತಾರೆ ನಾವು ನೋಡ್ತಾನೇ ಇದ್ದೀವಿ ಇವತ್ತೊಂದು ಬಾಡಿಗೆ ನಾನು ಉದಾಹರಣೆ ಹೇಳಬೇಕು ಅಂದರೆ ಇವತ್ತು ಬಾಡಿಗೆ ತೊಗೊಂಡ 3 ತಿಂಗಳಾಗಿದೆ ಸರ್ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ ಮತ್ತು ಖಾಲಿ ಮಾಡಿಬಿಟ್ಟೆ ಸರ್ ವ್ಯಾಪಾರ ಆಗಲ್ಲ ಏನೇನು ಮಾಡ್ಬೇಕಲ್ಲ ಹೊಟ್ಟೆ ಬಾಡಿಗೆ ಆದ್ದರಿಂದ ಸಾಮಾನ್ಯ ಜನತೆ ಬದುಕೋದು ಪರಿಸ್ಥಿತಿ ಕಷ್ಟ ಆಗಿದೆ ಈಗ ವಾರ್ ಡಿಕ್ಲೇರ್ ಆಗಿದೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ನಾವು ಸರ್ಕಾರಿ ನಿವೃತ್ತಿ ನೌಕರರು ಪೆನ್ಷನ್ ಅಂತ ಬರ್ತಾ ಇದೆ ಅದಕ್ಕೊಂದು ಸಂತೋಷಪಡ್ತೀವಿ ಈಗ ರಷ್ಯಾ ಅಮೆರಿಕಾ ಎಲ್ಲ ವಾರ್ ಡಿಕ್ಲೇರ್ ಆಗ್ತಾ ಇದೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಪೆಟ್ರೋಲ್ ಗಗನಕ್ಕೇರಿದೆ ಅದ್ರ ಬಗ್ಗೆ ಶ್ರೀಲಂಕಾ ಜನ ವಲಸೆ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ತಮಿಳ್ನಾಡು ಕೇರಳ ಆಂಧ್ರ ಎಲ್ಲ ಕರ್ನಾಟಕ ಬಂದು ಜಯನ ಆಗ್ತಾ ಇದ್ದಾರೆ ನಮಗೆ ಅನ್ನ ಎಲ್ಲ ತಿನ್ನಕ್ಕಿಲ್ಲಿ
ಅವರೆಲ್ಲ ಬಂದು ಜಮಾ ಆಗ್ತಾ ಇದ್ದಾರೆ ಅದರ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ ನಾವು ಬದುಕಣ ಫಸ್ಟ್ ಆಮೇಲೆ ಅವರು ಬದುಕಣ ಯಾವುದೇ ವಿಷಯ ತಗೊಂಡು ಡೆವಲಪ್ಮೆಂಟ್ ಬಗ್ಗೆ ಮರಿತಾ ಇದ್ದಾರೆ ಟೋಟಲ್ ಹೇಳಬೇಕಂದ್ರೆ ಜನಸಾಮಾನ್ಯರ ಬದುಕೋದು ಕಷ್ಟದ ಪರಿಸ್ಥಿತಿ ಬಂದಿದೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ದಯಮಾಡಿ ನನ್ನ ಕಳಕಳಿಯ ಇದು ವಿನಂತಿ ಮತ್ತೆ